ಪಟಾಕಿ ಸಿಡಿದು ಓರ್ವ ಯುವಕ ಸಾವು. ಮೂವರು ಮಕ್ಕಳು ಶಿವಮೊಗ್ಗದ ಮೆಗ್ಗಾನ್ ಮತ್ತು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ. ಕಳೆದ ರಾತ್ರಿ ಘಟನೆ ಚಿಕ್ಕಮಗಳೂರು ತಾಲೂಕಿನ ತರೀಕೆರೆ ತಾಲೂಕಿನ ಸುಣ್ಣದಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದೆ. ಪಟಾಕಿ ಸಿಡಿದ ರಭಸಕ್ಕೆ ನೆಲದಿಂದ ಐದು ಯುವಕ ಹಾರಿ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಚೇರ್ ಕೆಳಗೆ ಪಟಾಕಿ ಇಟ್ಟುಕೊಂಡು ಕೂತಿದ್ದ ಯುವಕ ಸಿಡಿದ ಪಟಾಕಿಯ ಕಿಡಿ ಹಾರಿ ಬಂದು ಚೇರ್ ಕೆಳಗಿನ ಪಟಾಕಿ ಸಿಡಿಯುವಂತಾಗಿ ಅವಘಡ ಸಂಭವಿಸಿದೆ. ಮೃತನನ್ನು ಪ್ರದೀಪ್ ಎಂದು ಗುರುತಿಸಲಾಗಿದೆ. ತರೀಕೆರೆ ತಾಲೂಕಿನ ಸುಣ್ಣದ ಹಳ್ಳಿಯಲ್ಲಿ ರಾತ್ರಿ ಘಟನೆ ನಡೆದಿದೆ. ಪಟಾಕಿ ಸಿಡಿದ ಕಿಡಿ ಚೀಲದಲ್ಲಿದ್ದ ಪಟಾಕಿಗೆ ತಾಗಿ ದುರ್ಘಟನೆ ನಡೆದಿದೆ. ಮೂವರು ಮಕ್ಕಳಿಗೂ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಲ್ಲು ಆಟಂ ಬಾಂಬ್ ಪಟಾಕಿ ಸಿಡಿದ ರಭಸಕ್ಕೆ ಮನೆಯ ಗ್ಲಾಸ್ಗಳು ಪುಡಿ ಪುಡಿ ಆಗಿವೆ. ತರೀಕೆರೆ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಪಟಾಕಿ ಅವಘಡಗಳು ಹೆಚ್ಚುವುದು ಸಾಮಾನ್ಯ. ಇನ್ನು ತರೀಕೆರೆಯಲ್ಲಿ ಪಟಾಕಿ ಸಿಡಿದು ಓರ್ವ ಯುವಕ ಸಾವು ಕಂಡರೆ ಮೂರು ಮಕ್ಕಳು ಶಿವಮೊಗ್ಗದ ಮೆಗ್ಗಾನ್ ಮತ್ತು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ. ಕಳೆದ ರಾತ್ರಿ ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸುಣ್ಣದಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದೆ. ಪಟಾಕಿ ಸಿಡಿದ ರಭಸಕ್ಕೆ ನೆಲದಿಂದ ಐದು ಅಡಿ ಯುವಕ ಹಾರಿ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಚೇರ್ ಕೆಳಗೆ ಪಟಾಕಿ ಇಟ್ಟುಕೊಂಡು ಕೂತಿದ್ದ ಯುವಕ ಬೇರೆ ಪಟಾಕಿಯಿಂದ ಕಿಡಿ ಹಾರಿ ಬಂದು ಚೇರ್ ಕೆಳಗಿನ ಪಟಾಕಿ ಸಿಡಿಯುವಂತಾಗಿ ಈ ಅವಘಡ ಸಂಭವಿಸಿದೆ. ಇನ್ನು ಘಟನೆಯಲ್ಲಿ ಮೃತನನ್ನು ಪ್ರದೀಪ್ ಎಂದು ಗುರುತಿಸಲಾಗಿದೆ. ತರೀಕೆರೆ ತಾಲೂಕಿನ ಸುಣ್ಣದಹಳ್ಳಿಯಲ್ಲಿ ರಾತ್ರಿ ಘಟನೆ ನಡೆದಿದ್ದು ಪಟಾಕಿ ಸಿಡಿದ ಕಿಡಿ ಚೀಲದಲ್ಲಿದ್ದ ಪಟಾಕಿಗೆ ತಾಗಿ ಈ ದುರ್ಘಟನೆ ನಡೆದಿದೆ. ಮೂವರು ಮಕ್ಕಳಿಗೂ ಈ ಘಟನೆಯಲ್ಲಿ ಗಾಯವಾಗಿ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಕಲ್ಲು ಆಟಂ ಬಾಂಬ್ ಪಟಾಕಿ ಸಿಡಿದ ರಭಸಕ್ಕೆ ಮನೆಯ ಗ್ಲಾಸ್ಗಳು ಪುಡಿ ಪುಡಿ ಆಗಿವೆ. ಈಗ ತರೀಕೆರೆ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸುಣ್ಣದಹಳ್ಳಿಯಲ್ಲಿ ಪಟಾಕಿ ಹೊಡೆದು ಇವರೆಲ್ಲ ಸಣ್ಣ ಪಟಾಕಿ ಹೊಡಿಸಿದ್ರಂತೆ, ಅವನು ದೊಡ್ಡ ಪಟಾಕಿ ಹೊಡಿಸಿದ್ರಂತೆ, ಅವೆಲ್ಲ ಬಂದು ಏಟು ಬಿದ್ದ ಇವನಿಗೆ. ಈಗ ಸುಣ್ಣದಹಳ್ಳಿ ಸರ್, ಸುಣ್ಣದಹಳ್ಳಿಯಲ್ಲಿ ಇವನು ತೊಡೆಗೆ ಭಾಳ ಪೆಟ್ಟು ಬಿದ್ದಿತ್ತು, ಕಾಲ ಹತ್ರ ಸ್ವಲ್ಪ ಬಿದ್ದಿತ್ತು.
ಇನ್ನೊಬ್ಬ ನಮ್ಮ ತಂಗಿ ಮಗ ಅವನಿಗೂ ಹಂಗಾಯ್ತು ಅವನ ಹತ್ರ ಮುಖ ಎಲ್ಲ ಇದಾಯ್ತು ಕಣ್ಣಿಗೆ ಭಾಳ ಏಟು ಬಿದ್ದಿತ್ತಂತೆ ಅದರಲ್ಲಿರೋ ಕಣ್ಣಿನಾಗೆ ಬಿದ್ದ ಸ್ಪೋರ್ಟ್ಸ್ ಆಗಿ ಅವೆಲ್ಲ ತೆಗಿತಾ ಇದಾರಂತೆ ಮತ್ತೆ ಇನ್ನೊಬ್ಬ ಡೆತ್ ಆಯ್ತಾನೆ ಇವರು ಸಣ್ಣ ಹೊಡಿತಿದ್ರು ಸ ಅವನು ದೊಡ್ಡ ಹೊಡಿತಿದ್ನಂತೆ ಎಂತ ಊನ್ ಗೊತ್ತಿಲ್ಲ ಸರ್ ಇವ್ರು ಊರಿಗೆ ಬಂದಿದ್ದ ಇಲ್ಲಿ ನಮ್ಮ ಪಟಾಕಿ ಹಬ್ಬಕ್ಕೆ ಅಂತ ಹೇಳಿ ಆವಾಗ ಗೊತ್ತಿಲ್ಲ ಅವಾಗ ನಮ್ಮ ಅಪ್ಪಾಜಿ ಫೋನ್ ಮಾಡ್ತಲ್ಲ ಇವಾಗ ನಾವು ಬಂದ್ವಿ ಬೆಳಿಗ್ಗೆ 11 ಗಂಟೆ ಆಯ್ತು ಇವ್ರ ಮಗ ಸ ಇನ್ನೀಗ 18 ವರ್ಷ ಸಣ್ಣವು ಪಟಾಕಿ ಹೊಡಿತಾ ಇದ್ರು ಹಬ್ಬ ಆದಮೇಲೆ ಬೇರೆ ಯಾರೋ ಬೇರೆ ಪಟಾಕಿ ಹೊಚ್ಚಿ ಅವು ರಿವರ್ಸ್ ಆಗಿ ಇವರಿಗೆ ಹೊಡಿತಾರೆ ನಮ್ಮ ಎರಡು ಜನ ಮೊಮ್ಮಕ್ಕಳು ಸರ್ ಬೇರೆ ಒಬ್ಬಗೆ ಇದಾಗಿದ್ದಾನೆ ಮ್ಯಾಕ್ಸಗೊಬ್ಬ ಅವನಿಗೆ ಬೆಟ್ಟನ ಇದಾಗಿದ್ದಾವಂತೆ ನೋಡಿಲ್ಲ ನಾವು ಬೆಟ್ಟನ ಇದಾಗಿದ್ದಾವಂತೆ ನಾವು ಸೀರೆ ಇಲ್ಲಿಗೆ ತರೀಕೆರೆ ಗೌರ್ಮೆಂಟ್ ಆಸ್ಪತ್ರೆ ಹೋದು ಅವರು ಇಲ್ಲಿ ಕಳಿಸಿದರು ಡಾಕ್ಟ್ರ್ ಏನು ಹೇಳಿದ್ರು ಸರ್ ಬ್ಯಾಂಡೇಜ್ ಮಾಡಿದ್ದಾರೆ ಗ್ಲುಕೋಸ್ ಹಾಕ್ತಾಯಿದ್ದಾರೆ